ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಪಿಎಫ್ಐ ಮೇಲಿನ ಕೇಸ್ಗಳನ್ನ ವಾಪಸ್ ಪಡೆದ್ರು. ಇದೀಗ ಶಾಸಕ ತನ್ವೀರ್ ಸೇಠ್ ಮೇಲೆ ಹಲ್ಲೆ ಆಗಿದೆ, ಏನ್ ಹೇಳ್ತೀರಾ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ತನ್ವೀರ್ ಸೇಠ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪಿಎಫ್ಐ ಅನ್ನ ಬ್ಯಾನ್ ಮಾಡಿರೋ ಅಂದ್ರೆ ಅವರ ಮೇಲಿದ್ದಂತ ಕೇಸ್ಗಳನ್ನ ವಾಪಸ್ ಪಡೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ಗುಡುಗಿದ್ದಾರೆ. ಸೇಠ್ ಮೇಲಿನ ಹಲ್ಲೆಗೆ ಪರೋಕ್ಷ ಬೆಂಬಲವನ್ನ ಕೊಡ್ತಿದ್ದೀರಾ ನೀವು, ಪಿಎಫ್ಐ ಮೇಲಿನ ಕೇಸ್ ಹಿಂಪಡೆದ್ರಲ್ಲ, ಇವಾಗ ಏನ್ ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಅವರನ್ನ ಇವಾಗ ಕೇಳ್ತೇನೆ ಪ್ರಶ್ನೆಯನ್ನ ಅಂತ ಸಿಎಂ ಬಿಎಸ್ವೈ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿರುವಂತದ್ದು. ಸಿದ್ದರಾಮಯ್ಯಗೆ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸರಿ, ತನ್ವೀರ್ ಸೇಠ್ ಮೇಲಿನ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪಿಎಫ್ಐ ಮೇಲಿನ ಕೇಸ್ಗಳನ್ನ ವಾಪಸ್ ಪಡೆದಿದ್ದಂತ ವಿಚಾರಕ್ಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪಿಎಫ್ಐ ಮೇಲಿದ್ದ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದರು. ಮೈಸೂರಿನಲ್ಲಿ ಗಲಭೆ ಆಯಿತು, ಶಿವಮೊಗ್ಗದಲ್ಲಿ ಗಲಭೆ ಆಯಿತು, ಒಂದು ಕೊಲೆ ಆಯಿತು, ಈಗ ತನ್ವೀರ್ ಸೇಠ್ ಮೇಲೆ ಮರಣಾಂತಿಕ ಹಲ್ಲೆ ಆಗಿದೆ. ನಾನಿವತ್ತು ಸಿದ್ದರಾಮಯ್ಯನವ್ರನ್ನ ಕೇಳ್ತೇನೆ, ಪಿಎಫ್ಐನವ್ರನ್ನ ಈ ರೀತಿ ಮಾಡಬಾರ್ದು, ಮಾಡಿದವ್ರನ್ನ ಕೊಲೆ ಗುಂಡಾಗಿರಿ ಮಾಡಿದವ್ರಿಗೆ ರಕ್ಷಣೆ ಕೊಟ್ಟು ಅವ್ರ ಮೇಲಿದ್ದ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದ್ರಲ್ಲ, ಇವತ್ತು ತನ್ವೀರ್ ಸೇಠ್ ಮೇಲೆ ಆಗಿರುವಂಥ ಮರಣಾಂತಿಕ ಹಲ್ಲೆಗೆ ನೀವೊಂದು ರೀತಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ನಾಡಿನ ಜನರು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇನೆ. ನೋಡ್ತಾ ಇದ್ದೀರಾ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಯುಟಿ ಖಾದರ್ ಅವರು, ಮಾಜಿ ಸಚಿವರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಅಂದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪಿಎಫ್ಐ ಮೇಲೆ ಇದ್ದಂತಹ ಪ್ರಕರಣಗಳನ್ನ ವಾಪಸ್ ಪಡೆದ್ರು, ನೋಡಿ ಈಗ ಏನ್ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪನವರು, ಏನ್ ಹೇಳ್ತೀರಾ ಇದಕ್ಕೆ? ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಒಂದು ಸಂಘಟನೆ ಕಾರಣ ಅಂತ ಹೇಳಿ ಹೇಳಿದ್ದಿದೆ. ಅಧಿಕೃತವಾಗಿ ಅವರಿಗೆ ಬಂದಂತ ಮಾಹಿತಿ ಪ್ರಕಾರ ಒಂದು ಮುಖ್ಯಮಂತ್ರಿ ಹೇಳಿರಬಹುದು. ಹೌದು. ಇಲ್ಲಿಗ ಪ್ರಶ್ನೆ ಹಿಂದೆ ಏನಾಗಿದೆ ಅಂತ ಹೇಳಿ ಈಗ ಇವರು ಏನು ಕ್ರಮ ತೆಗೆದುಕೊಳ್ತಾರೆ ಅದನ್ನು ಇವರು ಮುಖ್ಯಮಂತ್ರಿಗಳ ಜವಾಬ್ದಾರಿ ಸ್ಥಾನದಲ್ಲಿಟ್ಟುಕೊಂಡು ಈ ರಾಜ್ಯ ಜನರಿಗೆ ಸಂದೇಶ ಕೊಡಬೇಕು. ಮುಖ್ಯಮಂತ್ರಿಗಳಾಗಿ ನಾನು ಈ ರೀತಿ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಒಂದು ಸಂದೇಶ ಕೊಡೋ ಬದಲು ಹಿಂದಿನ ಸರ್ಕಾರಕ್ಕೆ ಮೈಗೆ ಅಂತ ಸುಳ್ಳು ಆರೋಪ ಮಾಡಿ ಇದರಲ್ಲಿ ಕೂಡ ರಾಜ್ಯಕ್ಕೆ ಅವನು ತೋರಿಸುವುದು ಇವರ ಮನವರ್ತನೆ ತೋರಿಸ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಅವತ್ತು ಸಚಿವ ಸಂಪುಟ ಸದಸ್ಯನಾಗಿ ನಾನು ಇವತ್ತು ಹೇಳುವುದು ಹಿಂದಿನ ಸಿದ್ದರಾಮ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಂಘಟನೆ ವಿರುದ್ಧ ಯಾವುದೇ ಕೇಸ್ ಅನ್ನು ಕೂಡ ಹಿಂದೆ ಪಡ್ಕೊಳ್ಳಿಲ್ಲ. ಒಂದು ಇನ್ಸಿಡೆಂಟ್ ಆದಾಗ, ಒಂದು ಮಾಬ್ ಇನ್ಸಿಡೆಂಟ್ ಆದಾಗ ಅದು ಮುಸ್ಲಿಂ ಸಹೋದರ ಇದ್ದಾರೆ, ಹಿಂದೂ ಸಹೋದರರು ಇದ್ದಾರೆ, ಬಾಲಾಸ್ತ್ರದ ನಿರಪರಾಧ ಇಲ್ಲದವರು ಕೂಡ ಇದ್ದಾರೆ ಅಂತ ಗಮನಕ್ಕೆ ಬಂದಾಗ ಹಿಂದೂ ಸಹೋದರರು ಮತ್ತು ಮುಸ್ಲಿಂ ಸಹೋದರ ಕೇಸ್ ಅಲ್ಲಿ ಯಾರಿದ್ದಾರೆ ಗುಂಪು ವಿಚಾರದಲ್ಲಿ ಅವರ ಆ ಒಂದು ಕೇಸ್ಗೆ ಸಂಬಂಧಪಟ್ಟಾಗ ಎಲ್ಲರೂ ಕೂಡ ಇವತ್ತು ವಿಡ್ರಾ ಮಾಡಿದ್ದಾರೆ. ಆವಾಗ ಅದರಲ್ಲಿ ಒಂದಿಬ್ಬರು ಇಂಥವ್ರು ಕೂಡ ಇರ್ಬಹುದು, ಇಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಸಂಘಟನೆ ಯಾರನ್ನು ಕೂಡ ಹಿಂದೆ ತೆಗೀಲಿಲ್ಲ. ಒಬ್ಬ ಕಾರ್ಯಕರ್ತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಘಟನೆಯನ್ನ ದೋಷ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಗೆ ನಾನು ಹೇಳಿಲ್ಲ. ಓಕೆ, ನೋಡಿ ಒಬ್ಬನಾದ ಕೂಡ ಜವಾಬ್ದಾರಿ. ನಾನು ಹೇಳಿ ರಾಜಕೀಯವಾಗಿ ಈ ಟೈಮ್ ಅಲ್ಲಿ ಇವರು ಯಾರು ತಪ್ಪು ಮಾಡಿದ್ದಾರೆ ಅವರ ಬಗ್ಗೆ ಕ್ರಮ ಕೈಗೊಳ್ಳುವ ತೆಗೊಳ್ಳುವ ಬದಲು ಇದ್ದಲ್ಲಿ ಕೂಡ ರಾಜಕೀಯ ಒಂದು ತಂದು ಸಿದ್ದರಾಮಯ್ಯ ಅವತ್ತು ಮಾಡಿದಾಗ ಈ ಟ್ಯಾಕ್ಟರ್ ಅಂತ ಹೇಳಿ ಏನ್ ಇವತ್ತು ರಾಜಕೀಯ ತಂದು ಗೊಂದಲ ಮಾಡಿ ಚರ್ಚೆ ಮಾಡಿದಾರ? ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಿದಂತ ಘನತೆ ಗೌರವ ಅಲ್ಲ. ಅವತ್ತು ಏನೊಂದು ಕೇಸ್ ವಿಡ್ರಾ ಆಗಿದೆ, ಈಗ ಒಂದು ಸಂಘಟನೆ ಮೇಲೆ ಎಂದೂ ಕೂಡ ವಿಡ್ರಾಣೆ ಆಗ್ಲಿಲ್ಲ. ಒಂದು ಇನ್ಸಿಡೆಂಟ್ ಆದಾಗ, ಒಂದು ಮಾಬ್ ವಿಚಾರ ಆದಾಗ, ಬಹಳಷ್ಟು ಯುವಕರು ಇಂದು ನಿರಪರಾಧಿಗಳು ಎರಡೂ ಸಮುದಾಯದಿದ್ದಾರಂತ ಗೊತ್ತಾದಾಗ ಅದನ್ನು ಬಹುಶಃ ಆ ಕೇಸ್ ವಿಡ್ರಾ ಮಾಡುವ ಸಂದರ್ಭದಲ್ಲಿ ಇವರು ಕೆಲವು ಇತರಲ್ಲಿ ಕೆಲವರು ಇವರು ಇದ್ದಾರಿರುವ ಅಂತ ಸಂಬಂಧ ಈಗ ಯಾವ ಕೇಸ್ ಹೇಳಿದ ತಕೊಂಡಿದೆ ಅಂತ ಹೇಳ್ತಾರೆ. ಆ ಕೇಸ್ ಫೈಲ್ ನಂಬರ್ ತರಿಸಿಕೊಂಡು ಹೇಳಿ ಇದ್ರಲ್ಲಿ ಎಷ್ಟು ಮುಸ್ಲಿಂ ಸಹೋದರ ಇದ್ರು, ಎಷ್ಟು ಹಿಂದೂ ಸಹೋದರ ಇದ್ರು ಅಂತ ಬಹಳ ಸ್ಪಷ್ಟವಾಗಿದೆ ಅಲ್ಲ.
ಆಯ್ತಕ್ಕೆ. ಸೊ ಈಗ ನಮ್ಗೇನಿದೆ, ಈಗ ಆದ ಇನ್ಸಿಡೆಂಟ್ ಗೆ ಇವತ್ತು ಏನ್ ಕ್ರಮ ಕೈಗೊಳ್ತಾರೆ ಅದನ್ನ ಇವತ್ತು ರಾಜ್ಯ ಮುಖ್ಯಮಂತ್ರಿ ಆಗಿ ಹೇಳಿ. ಬೇರೆ ವಿಚಾರಕ್ಕೆ ಬಹಳ ಸಮಯ ಇದೆ ಮಾತ್ರ ಮಾತಾಡ್ಲಿಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಯುಟಿ ಖಾದರ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.